ಕಂಪ್ಲೀಟ್ ಆಗುವ ಹಂತದಲ್ಲಿದೆ ಏನಾರು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಿದ ಮೇಲೇನೆ ಅದನ್ನ ಟೇಕ್ ಓವರ್ ಮಾಡ್ಕೊಳ್ಳೋದು ಯಾವುದು ಡಿಪಿಆರ್ ಪ್ರಕಾರ ಆಗಿದೆಯೋ ಅದನ್ನ ಟೇಕ್ ಓವರ್ ಮಾಡುತ್ತೆ ಡಿಪಿಆರ್ ಪ್ರಕಾರ ಆಗದೇ ಇದ್ರೆ ಟೇಕ್ ಓವರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಅವಾಗ ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ ಈ ಡಿಪಿಆರ್ ಪ್ರಕಾರ ಆಗಿದೆಯೋ ಇಲ್ವೋ ಅನ್ನೋದನ್ನ ನೋಡಿಯೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಂತಿಮವಾಗಿ ಟೇಕ್ ಓವರ್ ಮಾಡೋದು ಅದರ ಬಗ್ಗೆ ನಿಮಗೆ ಅನುಮಾನ ಬೇಡ ಇಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಬೆಂಗಳೂರಿಗೆ ಮೆಟ್ರೋ ಕೊಟ್ಟಿದ್ದು 7 ಕಿಲೋಮೀಟರ್ ಬಿಜೆಪಿ ಯಾವುದಿಲ್ಲ 56 ಕಿಲೋಮೀಟರ್ ಧಾರವಾಡಕ್ಕೆ ಐಐಟಿ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ರಾಯಚೂರಿಗೆ ಟ್ರಿಪಲ್ ಐಟಿ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ತುಮಕೂರಿಗೆ ಹೆಲಿಕಾಪ್ಟರ್ ಫ್ಯಾಕ್ಟರಿ ಕೊಪ್ಪಳಕ್ಕೆ ಟಾಯ್ಸ್ ಕ್ಲಸ್ಟರ್ ಮೊಚ್ಚನೆ ಹೇಳಿದೆ ಬಂಡವಾಳ ಹೂಡಿಕೆನಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ ನಂಬರ್ ಆಫ್ ಸ್ಟಾರ್ಟ್ಅಪ್ ಮತ್ತು ಯೂನಿಕಾರ್ನ್ ಹೈಯೆಸ್ಟ್ ಯೂನಿಕಾರ್ನ್ ಸ್ಟಾರ್ಟ್ ಆಗಿರೋದು ಕರ್ನಾಟಕದಲ್ಲಿ ಇನ್ನೋವೇಷನ್ ಹೈಯೆಸ್ಟ್ ಬಂದಿರೋದು ಕರ್ನಾಟಕದಲ್ಲಿ ಅಂದ್ರೆ ಪ್ರಗತಿಗೆ ಪೂರಕವಾಗಿರೋ ವಾತಾವರಣ ಡಬಲ್ ಇಂಜಿನ್ ಸರ್ಕಾರದಿಂದ ಇರುತ್ತೆ ಅದರಿಂದ ಇವೆಲ್ಲ ಸಾಧ್ಯ ಆಯ್ತು ಅಕಸ್ಮಾತ್ ಎತ್ತಿಯರಿಗೆ ಕೋಣ ನೀರಿಗೆ ಏನೋ ಪರಿಸ್ಥಿತಿ ಇದ್ರೆ ಇನ್ನೆಲ್ಲರೂ ಬಿದ್ದು ಓಡೋಗ್ಬಿಡೋರು ಯಾರು ವಿಶ್ವಾಸ ಇಟ್ಟು ಇನ್ವೆಸ್ಟ್ ಮಾಡಕ್ ಬರ್ತಿರ್ಲಿಲ್ಲ ಯಾವಾಗ ವಿಶ್ವಾಸದ ವಾತಾವರಣ ಇರುತ್ತೆ ಅಂತ ಹೇಳಿದ್ರೆ ಎರಡೂ ಜೋಡೆತ್ತುಗಳಾದಾಗ ಮಾತ್ರ ವಿಶ್ವಾಸದ ವಾತಾವರಣ ಇರುತ್ತೆ ಒಂದು ಕೋಣ ಒಂದು ಎತ್ತಿದ್ರೆ ವಿಶ್ವಾಸದ ವಾತಾವರಣ ಇರಲ್ಲ ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಮಲ್ಟಿಪಲ್ ಆಗುತ್ತೆ ಅನ್ನೋದಕ್ಕೆ ಅಂಕಿಅಂಶಗಳೇ ಸಾಕ್ಷಿಯಾಗಿ ಹೇಳ್ತವೆ ಅಧ್ಯಕ್ಷರೇ ಇನ್ನು ಕೋವಿಡ್ ಸಂದರ್ಭದ್ದು ಮಾತಾಡ್ತಾ ಇದ್ದೆ ರಾಜಸ್ಥಾನದಲ್ಲಿ 11 ಲಕ್ಷ ಕೋವಿಡ್ ವ್ಯಾಕ್ಸಿನ್ ಡಸ್ಟ್ಬಿನ್ಗೆ ಬಿಸಾಕಿದ್ರು ಕೋಆರ್ಡಿನೇಷನ್ ಪ್ರಾಬ್ಲಮ್ ಇಂದ ಸರಿಯಾಗಿ ಅನುಷ್ಠಾನಗೊಳಿಸುವ ಯೋಜನೆಯನ್ನು ಸರಿಯಾಗಿ ತಯಾರು ಮಾಡದೆ ಒಂದು ರೀತಿಯಲ್ಲಿ ಕೇಂದ್ರ ಕೊಟ್ಟರೋದಲ್ವಾ ಬಿಟ್ಟಿ ಕೊಟ್ಟಿದ್ದಾರೆ ನಮ್ದೇನ್ ಗಂಟು ಹೋಯ್ತು ಅಥವಾ ನಮ್ಮ ಫಾದರ್ ಮನೆ ಗಂಟು ಏನು ಹೋಯ್ತು ಅನ್ನೋ ಮನಸ್ಥಿತಿಯೋ ಅಥವಾ ಈ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಮೋದಿ ಹೆಸರು ಇನ್ನೂ ಡಬಲ್ ಆಗ್ಬಿಡುತ್ತೇನೋ ಭಯನೋ ಅವರು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡದೆ 11 ಲಕ್ಷಕ್ಕೂ ಹೆಚ್ಚು ವ್ಯಾಕ್ಸಿನ್ ಅನ್ನು ವೇಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಅಧ್ಯಕ್ಷರೇ ಅದು ಆ ತರದ ಯಾವುದೂ ಆಗಬಾರದು ಅಂತಿದ್ರೆ ಅದು ಡಬಲ್ ಇಂಜಿನ್ ಸರ್ಕಾರ ಇರಬೇಕು ಅಧ್ಯಕ್ಷರೇ ಅದನ್ನ ನಿಮಗೆ ನನಗಿಲ್ಲಿ ಅಪ್ಪಚಿರಂಜನ್ ಹೇಳ್ತಾ ಇದ್ರು ಒಂದು ಕೋವಿಡ್ ಟೆಸ್ಟ್ಗೆ ಅಮೆರಿಕದಲ್ಲಿ $150 ಅಂತೆ $150 ಅಂದ್ರೆ ಹತ್ತತ್ರ ಒಂದು 12-13 ಸಾವಿರ ರೂಪಾಯಿ ಆಗುತ್ತೆ ಹೌದಲ್ವಾ ರೆಡ್ಡಿಯವರೇ ಎಷ್ಟು $1 ಎಷ್ಟಿದೆ ಏನಕ್ಕ ಎಷ್ಟಿದೆ ಈಗ ಹೇಳ ಡಾಲರ್ ಬೆಲೆ ಎಲ್ಲಿತ್ತು ಎಲ್ಲಿಗೆ ಹೋಯ್ತು ಅಂತ ಹೇಳ್ಬಿಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿ ಚರ್ಚೆ ಅಧ್ಯಕ್ಷರೇ ಆಗುತ್ತೆ ನಮ್ಮ ಪರಿಸ್ಥಿತಿ ಬಗ್ಗೆ ಖಂಡಿತ ಚರ್ಚೆ ಮಾಡೋಣ ರುಪಿ ವರ್ಸಸ್ ಡಾಲರ್ ಅದನ್ನು ಚರ್ಚೆ ಮಾಡೋಣ ಯಾಕೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಸ್ವತಂತ್ರ ಬಂದಾಗ £1 1 ರೂಪಾಯಿ ಸಮ ಇತ್ತು ಡಾಲರ್ ರೂಪಾಯಿಗಿಂತ ಕಡಿಮೆ ಇತ್ತು ಹೇಳ್ತೀನಿ ರೂಪಾಯಿಗಿಂತ ಕಡಿಮೆ ಇತ್ತು ನಾಗಿನಿಂದ ಮೋದಿ ತರ ಆತ್ಮನಿರ್ಭರ ಭಾರತದ ಯೋಚನೆ ಮಾಡಿದ್ರೆ ರೂಪಾಯಿ ಡಾಲರ್ಗಿಂತ ಮೌಲ್ಯ ಪಡ್ಕೊಂಡಿರೋದು ಏನ್ ಮಾಡ್ತೀರಿ ಕೆಲವರಿಗೆ ಕಮಿಷನ್ ಹೊಡೆಯೋ ಆಸೆಗೆ ಇಂಪೋರ್ಟೇ ಮಾಡ್ಕೊಂಡ್ರೆ ಆಸೆ ಈ ಮೋದಿ ಅವರು ಬಂದ ಮೇಲೆ ರಾಜ್ಯಾಧ್ಯಕ್ಷರು ಹೇಳಿದ್ರು ಮಾಡೋ ಯೋಗ್ಯ ಲಕ್ಷ ಆಯ್ತು ಅಂತ ಅನ್ಕೋಬಿಟ್ಟಿದ್ರು ಅದನ್ನು ಹೇಳ್ಬಿಡಿ ಸರಿಯಾಗಿಲ್ಲ ಇಂಜಿನ್ ಕೂಡ ತಯಾರು ಮಾಡೋ ಪಾಕತ್ ಬಂದಿದೆ ರೀಸೆಂಟ್ ಆಗಿ ಶ್ರೀಹರಿ ಕೋಟಾದಿಂದ ಭಾರತದಲ್ಲೇ ತಯಾರಿಸಿದ ರಾಕೆಟ್ ಇಂಜಿನ್ ಅನ್ನ ಉಪಯೋಗಿಸಿ ಸೆಟಲೈಟ್ ನ ಉಡಾವಣೆ ಮಾಡೋ ಕೆಲಸ ಮಾಡಿದ್ರು ಏನ್ ಮಾಡ್ತೀರಿ ಕೆಲವರಿಗೆ ಅಲ್ಲಿ ನಿಮ್ಗೆ ಗೊತ್ತಿದೆಯಾ ಕೊಟ್ರೋಚಿ ಅಂತ ಒಬ್ಬ ಕೊಟ್ರೋಚಿ ಮಾಮ ಬಂದಿದ್ದ ನೆಂಟಸ್ಥಾನ ಜೊತೆಗೆ ಬಂದ್ಬಿಟ್ಟಿದ್ದ ಇಲ್ಲಿ ಯಾರು ನೆಂಟಸ್ಥಾನ ಮಾಡೋದು ಅಂತ ಗೊತ್ತಿದೆಯಲ್ಲ ಈಗ ಕೆಲವರು ಬೀಗರು ಬಂದವರು ಹೋಗದೇ ಇಲ್ಲ ಆ ಕೊಟ್ರೋಚಿ ಮಾಮನು ಬೀಗಿನ ರೀತಿ ಬಂದ್ಬಿಟ್ಟಿದ್ದ ಬಂದವನು ಇಲ್ಲೇ ಕೂತ್ಕೊಂಡು ಎಲ್ಲ ಡೀಲನ್ನು ಕೊಟ್ರೋಚಿ ಮಾಮ ಮಾಡೋನು ಇಲ್ಲಿ ತಯಾರು ಮಾಡಿದ್ರೆ ಕಮಿಷನ್ ಸಿಗಲ್ಲ ಎಲ್ಲ ಸ್ಥಾಪನೆ ಯಾವಾಗ ಅಂತ ಹೇಳ್ಕೊಂಡ್ಬಿಡಿ ಇಲ್ಲಿ ತಯಾರು
ಇಲ್ಲಿ ತಯಾರು ಮಾಡಿದ್ರು ಅಂಕಿಅಂಶಗಳು ನೋಡಕ್ಕಾಗಲ್ಲ ಸದನ ನಿಮಗ್ ಮಾವ ಆಗಲ್ಲ ಬಿಡಿ ನೀವು ಚಿಂತೆ ಮಾಡಬೇಡಿ